ಆಚರಣೆ. ಪುನೀತ್ ಪರ್ವ ಇದು ಅಂದರೆ ಅಪ್ಪುಸರ್ ಅಂದ್ರೇ ಅದೊಂದು ಮಹಾಚೇತನ ಅವರು. ಅಂದರೆ ಅದು ಇನ್ನೂ ಎಷ್ಟು ಜನರಿಗೆ ಸಿಂಕ್ ಆಗಿಲ್ಲ, ಸಿಂಕಿನ ಆಗಿಲ್ಲ ಅವರು ಇಲ್ಲ ಅನ್ನೋದು. ಅಂದರೆ ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಅರ್ಗಿಸ್ಕೊಳ್ಳಾರದ ಒಂದು ವಿಷಯ. ಆದರೂ ಇಟ್ಸ್ ಅ ಫ್ಯಾಕ್ಟ್, ಅದನ್ನ ಅರ್ಗಿಸ್ಕೊಳ್ಳಬೇಕು. ಆ್ಯಂಡ್ ವಿ ಶುಡ್ ಮೂವ್ ಆನ್. ಆ ಪುನೀತ್ ಪರ್ವ ಅನ್ನೋದು ಆ ಥರ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಅದು ಪರ್ವ ಇದು ನಡೀತಾನೆ ಇರಬೇಕು. ಅಂದರೆ ನಿರಂತರವಾಗಿ ನಮ್ಮ ಸಿನಿಮಾ ಕಾರ್ಯಕ್ರಮಗಳಲ್ಲಂತೂ ಏನೇ ಕಾರ್ಯಕ್ರಮ ಆಗಲಿ, ಹೇಗೆ ನಾವು ದೇವ್ರ ಪೂಜೆಯಲ್ಲಿ ಗಣೇಶನ ಮೊದಲೇ ಪೂಜೆ ಮಾಡ್ತೀವಿ, ಆ ರೀತಿ ಅಪ್ಪು ಸರ್ನ ನಾವು ಸ್ಮರಿಸಿದೆ, ಯಾವ ಕಾರ್ಯಕ್ರಮನೂ ಯಾವ ಸಿನಿಮಾನೂ ಏನೂ ನಡೆಯಲ್ಲ. ಈ ಇಂಥ ಒಬ್ಬ ಅಂದರೆ ನಮಗೆ ಅಪ್ಪು ಸರ್ ಇಲ್ಲವಾದ ನಂತರ ನಾವು ಅವ್ರ ಬಗ್ಗೆ ಕೇಳ್ಪಟ್ಟಂಥ ಒಂದಷ್ಟು ವಿಷಯಗಳು ತಿಳಿದು ಬಂದಂಥ ಅಷ್ಟು ವಿಷಯಗಳು ಎಲ್ರಿಗೂ ಸ್ಫೂರ್ತಿ, ಎಲ್ರಿಗೂ ಮಾದರಿ. ನಾವೆಲ್ಲರೂ ಆ ದಿಟ್ಟಿನಲ್ಲಿ ಆ ದಾರಿಯಲ್ಲಿ ನಡೆಯೋ ಪ್ರಯತ್ನ ಮಾಡಬೇಕು. ಅಂದರೆ ಕೈಲಾಗಿದ್ದನ್ನು ಕೊಟ್ಟು ನಾಲ್ಕು ಜನಕ್ಕೆ ಉಪಯೋಗ ಆಗ್ತಕ್ಕಂಥ, ಉಪಕಾರಿ ಆಗ್ತಕ್ಕಂಥ ಒಂದು ಬದುಕನ್ನು ಬದುಕಬೇಕು ಅಂತ ನಮ್ಮೆಲ್ಲರೂ ಹೇಳ್ಕೊಟ್ಟವರು. ಅವರನ್ನು ಸೆಲೆಬ್ರೇಟ್ ಮಾಡೋದು ಮಾಡ್ತಾನೆ ಇರಬೇಕು ಅಂಥ ಮಹಾಚೇತನ ಅವರು. ಪುನೀತ್ ಪರ್ವ ಇಂತಹ ಸೆಲೆಬ್ರೇಷನ್ಗಳೊಂದು ಈ ಪುನೀತ್ ಪರ್ವ ಆಗ್ತಾ ಇರಲಿ. ಆ್ಯಂಡ್ 21ನೇ ತಾರೀಕು ಆಗ್ತಿರೋ ಕಾರ್ಯಕ್ರಮ ಅವರ ಅಂದರೆ ಪುನೀತ್ ಸರ್ ಆ್ಯಕ್ಟ್ ಮಾಡಿರ್ತಕ್ಕಂಥ ಅವರ ಬಹಳ ದಿನಗಳ ಕನಸಾಗಿದ್ದ ಗಂಧದಗುಡಿ ಸಿನಿಮಾ ಇನ್ನೇನು ಅದು 28ನೇ ತಾರೀಕು ರಿಲೀಸ್ ಆಗ್ತಿದೆ. ಆದರೆ ತಂಡದ ಪರವಾಗಿ ಒಂದು ಪುನೀತ್ ಪರ್ವ ಅಂತ ಮಾಡ್ತಿರೋದು ಇಟ್ ಇಸ್ ಸಚ್ ಅಂದರೆ ಬಿಫಿಟಿಂಗ್ ಟ್ರಿಬ್ಯೂಟ್. ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ಎಲ್ಲರೂ ಸ್ಮರಿಸೋಣ. ಅಂದರೆ ಒಳ್ಳೆಯದನ್ನು ಯಾವತ್ತೂ ಸೆಲೆಬ್ರೇಟ್ ಮಾಡಬೇಕು, ಒಳ್ಳೆಯದನ್ನು ಯಾವತ್ತೂ ಕೊಂಡಾಡಬೇಕು, ಒಳ್ಳೆಯದನ್ನು ಸ್ಮರಿಸ್ತಾ ಇರಬೇಕು. ಅದನ್ನು ಮಾಡೋದ್ರಿಂದನೇ ಸಮಾಜದಲ್ಲಿ ಒಂದಷ್ಟು ಒಳಿತು ಪಸರಿಸುತ್ತೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ತುಂಬಾ ಒಳ್ಳೆಯ ಕಾರ್ಯಕ್ರಮ. ಎಲ್ಲರೂ ನಾವು ಕೊಂಡಾಡೋಣ, ಪೂಜಾರನ್ನ ನೆನೆಸ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.